ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳ್ರಿ, ನಮ್ಮ ಸ್ಕಿನ್ ಕ್ಲಿಯರ್ ಆಗಿ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಹೊಳಿತಾ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಸನ್ ಟ್ಯಾನ್ ರಿಮೂವ್ ಆಗಬೇಕು, ಪಿಂಪಲ್ ಇರಬಾರ್ದು, ಆಮೇಲೆ ಓಪನ್ ಪೋರ್ಸಸ್ ಇರಬಾರ್ದು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆಸೆ ಇರುತ್ತೆ ರೀ, ಎಲ್ರಿಗೂ ಆಸೆ ಇರುತ್ತೆ ನಾವು ಆ ಥರ ಚಂದ ಕಾಣಿಸ್ಬೇಕು, ಈ ಥರ ಕಾಣಿಸ್ಬೇಕು ಅಂತೇಳಿ ಯಾರ್ಯಾರು ಏನೇನು ಹೇಳ್ತಾರೆ, ಯಾರ್ಯಾರು ಏನೇನೆಲ್ಲ ಎಕ್ಸ್ಪೆನ್ಸಿವ್ ಖರೀದಿ ಮಾಡಲಿಕ್ಕೆ ಹೇಳ್ತಾರೆ, ಸೊ ಅದನ್ನೆಲ್ಲ ಖರೀದಿ ಮಾಡಿಕೊಂಡೆ ನಾವು ಏನೇನೆಲ್ಲ ಹಚ್ಕೊಳ್ತೀವಿ, ಸೊ ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸಾಕಷ್ಟು ಜನ ಅನುಭವಿಸ್ಬಿಟ್ಟಿರ್ತಾರೆ ರೀ. ಸೊ ನಾ ಇವತ್ತು ಮಾಡಿ ತೋರಿಸುವಂಥ ಈ ಒಂದು ಹೋಮ್ ಮೇಡ್ ರೆಮಿಡಿ ಭಾಳ ಒಂದು ಒಳ್ಳೆಯ ಒಂದು ರೆಮಿಡಿ ಅದ ರೀ. ಸೊ ನಿಮ್ಮ ಪ್ರತಿಯೊಂದು ಸ್ಕಿನ್ನ ಪ್ರಾಬ್ಲಮ್ನ ದೂರ ಮಾಡುವಂಥ ಒಂದು ಹೋಮ್ ರೆಮಿಡಿ ಇದು, ಯಾವುದು ಸೈಡ್ ಎಫೆಕ್ಟ್ ಇರಂಗಿಲ್ಲ ರೀ, ಯಾಕಂದರೆ ಇವೆಲ್ಲ ಆಯುರ್ವೇದಿಕ್ ಒಳಗೆ ಬರ್ತಾ. ಆಮೇಲೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಮಾಡಲಿಕ್ಕೆ ಹೊರಟೀನಿ. ನಿಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ನು, ಆಮೇಲೆ ಮೌತ್ ಅರೌಂಡ್ ಬ್ಲ್ಯಾಕ್ ಆಗಿರುತ್ತಲ್ಲ ರೀ ಅದು, ಆಮೇಲೆ ಕಣ್ಣಿನ ತಳಗಡೆ ಡಾರ್ಕ್ ಸರ್ಕಲ್, ಆಮೇಲೆ ನೇರಿಗೆ ಅಂತ ಹೇಳ್ತಾರೆ ರಿಂಕಲ್ಸ್, ಫೈನ್ ಲೈನ್ ರಿಂಕಲ್ಸ್ ಅಂತ ಹೇಳ್ತೀವಿ, ಫೈನ್ ಲೈನ್ಸ್ ಅಂತ ಹೇಳ್ತೀವಿ. ಆಮೇಲೆ ಪಿಗ್ಮೆಂಟೇಷನ್, ಪ್ರತಿಯೊಂದು ಒಂದು ಸಮಸ್ಯೆಗೆ ಇದೊಂದು ಒಳ್ಳೆ ಸಲ್ಯೂಷನ್ ಅಂತ ಹೇಳ್ಬೋದು, ಅಷ್ಟೊಂದು ಒಳ್ಳೆಯದಾಗಿರುತ್ತೆ. ಜಸ್ಟ್ ನೀವು ಒಂದು ಸಾರಿ ಇದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ಇದರ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ನೀವು ನೋಡಬಹುದು. ಭಾಳ ಒಂದು ಒಳ್ಳೆಯದಂದ್ರೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ರೀ ಇದು. ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿರಿ, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಯಾರಾದರೂ ಸ್ಕಿಪ್ ಮಾಡಿದ್ರೆ ಸೊ ನಿಮಗೆ ಡೌಟ್ ಜಾಸ್ತಿ ಆಗ್ತಾವೆ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ, ಬ್ರೈಟ್ ಆಗಿ, ಪಿಂಪಲ್ ಫ್ರೀ ಆಗಿ, ಟ್ಯಾನಿಂಗ್ ಎಲ್ಲ ದೂರ ಮಾಡಿಕೊಂಡು, ಆಮೇಲೆ ಪಿಗ್ಮೆಂಟೇಷನ್ ಇಲ್ದಾನ, ಆಮೇಲೆ ಈಗ ಒಬ್ಬೊಬ್ಬರಿಗೆ ಜಾಸ್ತಿ ಪಿಂಪಲ್ ಆಗಿರ್ತವೆ, ಜಾಸ್ತಿ ಓಪನ್ ಪೋರ್ಸಸ್ ಆಗಿರ್ತವ್ರೆ, ಆಮೇಲೆ ಮೌತ್ ಅರೌಂಡ್ ಜಾಸ್ತಿ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ನಾವು ಇವಾಗ ಏನಾದರೂ ಮೇಕಪ್ ಮಾಡ್ಕೊಂಡ್ರೆ ಮೌತ್ ಅರೌಂಡ್ ಅಷ್ಟು ಬ್ಲ್ಯಾಕ್ ಕಾಣಿಸ್ತಿರ್ತೈತೆ, ಅಸಹ್ಯ ಅನಿಸುತ್ತೆ ರೀ. ಹೌದಲ್ರಿ, ಏನಂತೀರಿ ಅದಕ್ಕೆ? ನಿಜ ಅಲ್ರಿ. ಆಮೇಲೆ ನಮ್ಮ ಏಜ್ ಆಗೋಂಥ ಮುಂಚೆನೆ ನಮ್ಮ ಸ್ಕಿನ್ನ ಲೂಸ್ ಆಗಿಬಿಟ್ಟಿರುತ್ತೆ, ಟೈಟ್ ಇರಂಗಿಲ್ಲ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ ನಿಮ್ಮ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಟಾಫಟ ನನ್ನ ಚಾನಲ್ನ ಲೈಕು ಶೇರು ಕಮೆಂಟ್ ಮಾಡ್ದಂಗೆ ಇರಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿರಿ. ಅಂದರೆ ಫಸ್ಟ್ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಬರ್ತಾವೆ, ಇದಕ್ಕೆ ಯಾವ ದುಡ್ಡು ಕೊಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ನಾನಿಲ್ಲಿ ಮೊದಲೇದಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೇನು ರೀ ಚಂದಂಗೆ. ನಾ ಫೇಸ್ ವಾಶ್ ಪೌಡ್ರನ್ನ ಮನೆಯಲ್ಲಿ DIY ಮಾಡಿನಲ್ಲ, ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಂಡಿನಿ. ಬೇಕಂದ್ರೆ ನೀವು ನಾರ್ಮಲಾಗಿ ಫೇಸ್ ವಾಶ್ನು ತೊಗೊಂಡು ಅದನ್ನೇ ಮಾಡ್ಕೋಬೋದು. ಸೊ ಅದನ್ನು ಮಾಡ್ಕೊಂಡಾದಮೇಲೆ ನಾನು ಸ್ವಚ್ಛ ಹಿಂಗೆ ಮುಖ ಎಲ್ಲ ಒರೆಸ್ಕೊಂಡಿನಿ. ಒರೆಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಆಲೋವೆರಾ ಜೆಲ್ ತೊಗೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳಿತೀನಿ ರೀ ಮುಖಾನ. ಅಂದರೆ ಇದು ಒಂಥರ ಕ್ಲೆನ್ಸಿಂಗ್ ಟೈಪ್ ರೀ ಇದೆ. ಸೊ ಹಾಗಾಗಿ ಇದನ್ನು ಸ್ವಚ್ಛ ಹಿಂಗೆ ಈ ಥರ ಎಲ್ಲನೂ ಮುಖ ಎಲ್ಲ ಮಸಾಜ್ ಮಾಡ್ಕೊಳಂಗೆ ಮಾಡಿರಿ. ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ನಾನು ಬೌಲ್ ತೊಗೊಳಿತೀನಿ, ನೀವು ಪ್ಲೇಟ್ ತೊಗೊಳಿ ಅಥವಾ ನಿಮ್ಮ ಹತ್ರ ಯಾವುದಿದಾವೆ ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ. ಅದೇ ಇದೆ ಅಂತ ಏನಿಲ್ಲ, ಎಲ್ಲ ಇಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ನಿಮ್ಮ ಕಿಚನಲ್ಲಿ ಆರಾಮಾಗಿ ಸಿಗ್ತಾವೆ ರೀ. ಸೊ ನಾನಿಲ್ಲಿ ಒಂದರಿಂದ ಒಂದು ಅರ್ಧ ಸ್ಪೂನು ಕಡಲೆ ಹಿಟ್ಟು ಹಾಕೊಂಡಿನಿ, ಅದಕ್ಕೆ ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡಿನಿ. ಚಂದಂಗೆ ಕೇಳಿಸ್ಕೊರಿ, ಆಮೇಲೆ ಚಂದಂಗೆ ನೋಡಿರಿ ಸ್ಕಿಪ್ ಮಾಡ್ದಂಗೆ. ಆಮೇಲೆ ಅಕ್ಕ ಇದೇನು ಇದಂತ ಡೌಟ್ ಜಾಸ್ತಿ ಇರ್ತಾವೆ, ಹೆಣ್ಮಕ್ಳು ಡೌಟ್ ಜಾಸ್ತಿ ಅಲ್ರಿ. ಹೆಣ್ಮಕ್ಳು ಅಂದ್ರೆ ನಾನು ಬಂದೆ. ಸೊ ಇಲ್ಲಿ ನಾನು 1/4 ಅಂದ್ರೆ ಅರ್ಧದೊಳಗೆ ಅರ್ಧ ಚಮಚದೊಳಗೆ ಅರ್ಧ ರೀ ಅಷ್ಟೇ ಹನಿನ ನಾನಿಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ಹನಿ ಅಂದ ತಕ್ಷಣ ಹೆದರ್ಲಿಕ್ಕೆ ಹೋಗಬೇಡ್ರಿ. ಹನಿ ಇದೊಂದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ, ಆಮೇಲೆ ವೈಟನ್ ಮಾಡುವಂಥ ಕೆಲಸ ಮಾಡುತ್ತೆ, ನಮ್ಮ ಸನ್ ಟ್ಯಾನನ್ನು ದೂರ ಮಾಡ್ತಾ ಗ್ಲೋಯಿಂಗ್ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಲಿ ಆಗುವಂಥ ಒಂದು ಕೆಲಸ ಮಾಡುತ್ತೆ, ಮಾಡಲಿಕ್ಕೆ ಕೆಲಸ ಮಾಡುತ್ತೆ. ಆಮೇಲೆ ಪಿಗ್ಮೆಂಟೇಷನ್ ದೂರ ಮಾಡುತ್ತೆ. ಆಮೇಲೆ ಅಕ್ಕಿ ಹಿಟ್ಟು ಅಷ್ಟೇ ರೀ, ಆಮೇಲೆ ಕಡಲೆ ಹಿಟ್ಟನ್ನು ಸೂಪರ್ ಆಗಿರುವಂಥ ಒಂದು ಗ್ಲೋಯಿಂಗ್ ಕೊಡುವಂಥ ಕೆಲಸ ಮಾಡುತ್ತೆ. ಇದ್ರೊಳಗೆ ನೀವು ಅರಿಶಿನ ಸಹಿತ ಸ್ವಲ್ಪ ಒಂದು ಪಿಂಚ್ ಮಿಕ್ಸ್ ಮಾಡ್ಕೋಬಹುದು ನಿಮ್ಮ ಇಷ್ಟ. ಆಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನು ರೋಸ್ ವಾಟರ್ನು ಆ್ಯಡ್ ಮಾಡ್ಕೊಂಡಿನಿ, ಅದನ್ನು ಚಂದಿಗೆ ಮಿಕ್ಸ್ ಮಾಡ್ಕೊಳ್ರಿ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೊಮೆಟೋನ ಪೋರ್ಕ್ದಿಂದ ಸ್ವಲ್ಪ ಸ್ವಲ್ಪ ಹೋಲ್ ಹೋಲ್ ಮಾಡಿಕೊಂಡು ಅದರಲ್ಲೇನ ನಾನು ಇಲ್ಲಿ ಹತ್ಕೋತೀವಿ, ಅದ್ರದ್ದು ಸ್ವಲ್ಪ ರಸ ಅದ್ರೊಳಗೆ ಹಾಕ್ಕೊಂಡೇನು ರೀ. ಹಾಕ್ಕೊಂಡು ಅದನ್ನು ತೊಗೊಂಡು ನಾನಿಲ್ಲಿ ಹಚ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಈ ಸ್ವಲ್ಪ ಅದು ರಸ ಹಾಕ್ಕೊಳ್ರಿ. ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೆಲ್ಲ ತಿಕ್ ಪೇಸ್ಟ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ಥರ ಬೇಕು ನೋಡೋ ಆ ಥರ ಪೇಸ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡಾದ್ಮೇಲೆ ನಾನು ಹೇಳಿದ್ನಲ್ರಿ ಟೊಮ್ಯಾಟೊ ತೊಗೊಂಡಿನಿ ನಾನಂಥೇಳಿ. ಸೊ ಅದನ್ನು ಜ್ಯೂಸ್ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ರಿ. ಇವಾಗ ಟೊಮ್ಯಾಟೊ ಜಾಸ್ತಿ ರೇಟ್ ಆಗ್ಯಾವ ಅಂಥೇಳಿ ಅಂದ್ಕೊಳ್ಳಿ ಗೊತ್ತಿರಲ್ಲ, ನಿಮಗೆ ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಯಾವುದು ಇದರಲ್ಲಿ ಆಗಿ ಬರೋಂಗಿಲ್ಲ ನಿಮ್ಮ ಒಂದು ಸ್ಕಿನ್ಗೆ, ನೀವು ಅದನ್ನು ಸ್ಕಿಪ್ ಮಾಡ್ಬೋದು.
ಅದನ್ನೇ ಮಾಡಿರಿ ಅಂತ ಹೇಳಲ್ಲ. ಬಟ್ ನಾ ಹಾಕಿರೋಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದರೆ ನಿಮ್ಮ ಸ್ಕಿನ್ನ ಬ್ರೈಟ್ನಾಗಿ ಟೈಟ್ನಾಗಿರುತ್ತೆ ರೀ. ಈ ಒಂದು ಮಳೆಗಾಲದೊಳಗೆ ಮಾನ್ಸೂನ್ ಸೀಸನ್ನಾಗ ಆಗಲಿ ವಿಂಟರ್ ಸೀಸನ್ನಾಗ ಆಗಲಿ ಈಗೆಲ್ಲ ಸ್ಕಿನ್ ಡ್ರೈ ಆಗಿಬಿಟ್ಟಿರುತ್ತೆ ರೀ ಜಾಸ್ತಿ ಗಾಳಿ ಬರೋ ಸಲುವಾಗಿ. ಸೊ ಈ ಥರ ನೀವು ಮಾಡಿದ್ರಪ್ಪ ಅಂತಂದರೆ ಜಸ್ಟ್ ಒಂದೇ ಅಂದ್ರೆ ಒಂದೇ ಸಾರಿ ಮಾಡಿರಿ ನೀವು, ಎಷ್ಟು ಚಂದ ನಿಮ್ಮ ಸ್ಕಿನ್ ಆಗುತ್ತೆ ನಿಮಗೆ ಆಶ್ಚರ್ಯ ಆಗೋದು ಗ್ಯಾರಂಟಿ. ಸೊ ನಾನಿಲ್ಲಿ ಟೊಮ್ಯಾಟೊ ತೊಗೊಂಡಿದ್ನಲ್ಲ ಅದನ್ನೇ ಇಲ್ಲಿ ಪೂರ ಅದರೊಳಗೆ ಅದ್ದಿ ಬಿಟ್ಟು ಅದನ್ನು ತೊಗೊಂಡು ನಾನು ಇಲ್ಲಿ ಮಸಾಜ್ ಮಾಡ್ಕೊಳ್ಳಿಕತ್ತೀನಿ ರೀ. ಈ ಥರ ನೀವು ಟೊಮ್ಯಾಟೊಯಿಂದ ಮಸಾಜ್ ಮಾಡೋದ್ರಿಂದ ನಾ ಮೊದಲೇ ಹೇಳಿದೆ ನಿಮ್ಮ ಮೌತ್ ಅರೌಂಡ್ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ನೋಡಿರಿ, ಆಮೇಲೆ ಮೂಗಿನ ಹತ್ರನೂ ಬ್ಲ್ಯಾಕ್ ಬ್ಲ್ಯಾಕ್ ಬಂದಿರುತ್ತೆ. ಅದನ್ನೆಲ್ಲ ಜಲ್ದಿನ ರಿಮೂವ್ ಮಾಡತ್ರಿ. ಇದು ಅಷ್ಟೊಂದೊಂದು ಒಳ್ಳೆ ಒಂದು ನ್ಯಾಚುರಲ್ ಗುಣ ಅದ ರೀ ಈ ಟೊಮ್ಯಾಟೊ ಒಳಗೆ. ಆಮೇಲೆ ನಮ್ಮ ಅಕ್ಕಿ ಹಿಟ್ಟು ಹಾಕಿವೆಲ್ಲ, ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಸಣ್ಣ ಸಣ್ಣ ಬಂಪ್ಸ್ ಅಂತ ಹೇಳ್ತೀವಿ ನೋಡಿರಿ, ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ, ಅದನ್ನು ತೆಗೆಯುವಂಥ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ರೀ. ಆಮೇಲೆ ಕಡಲೆ ಹಿಟ್ಟು ಕೂಡ ಅಷ್ಟೇ ನ್ಯಾಚುರಲಾಗಿ ಗ್ಲೋ ಕೊಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ರೆ ಅದು ಸಹಿತ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಆಯುರ್ವೇದಿಕ್ ಆಗಿ ಒಂದು ಕೆಲಸ ಮಾಡುತ್ತೆ. ಸೊ ಹನಿ ಕೂಡ ಅಷ್ಟೇ ನಿಮ್ಮ ಪಿಗ್ಮೆಂಟೇಷನ್ನ ನಿಮ್ಮ ಟ್ಯಾನಿಂಗ್ನ ದೂರ ಮಾಡುವಂಥ ಕೆಲಸ ಮಾಡುತ್ತೆ. ಭಾಳ ಒಂದು ಒಳ್ಳೆ 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 ಗುಣ ಅದ ರೀ ನಿಜವಾಗ್ಲೂ. ಭಾಳ ಅಂದ್ರೆ ಖರೇನೆ ಅಷ್ಟೊಂದು ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೌದ್ರಿ ಇದು. ನೀವು ಮನೆಯಲ್ಲೇ ಆರಾಮಾಗಿ ಸಿಗುವಂಥ ಕಿಚನ್ ಒಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ನೀವು ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಟೈಟಾಗಿ ಯಂಗಾಗಿ ಎಲ್ಲ ಕಾಲದೊಳಗೆ ಎಲ್ಲ ಟೈಮೊಳಗೂ ಕಾಣಿಸ್ತದೆ. ಈಗ ಫಟಾಫಟ್ ಅಂತ ಎಲ್ಲ ಹೋಗೋದು ಬಂದುಬಿಡುತ್ತೆ. ಸೊ ನಮ್ಮ ಸ್ಕಿನ್ನ ಡಲ್ ಆಗಿರುತ್ತೆ, ಆ ಸ್ಕಿನ್ನನ್ನು ಡಲ್ನೆಸ್ ತೆಗೆಯುವಂಥ ಕೆಲಸ ಮಾಡುತ್ತೆ, ದೂರ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಪ್ಯಾಕ. ನೀವು ಪಾರ್ಲರಿಗೆ ಹೋಗಿ ದುಡ್ಡು ಖರ್ಚು ಮಾಡಿ 5,000 10,000 ಕೊಟ್ಟರು ಈ ಥರ ನಿಮಗೆ ಗ್ಲೋಯಿಂಗ್ ಸಿಗಂಗಿಲ್ಲ ರೀ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಈಗ ನಾವು ಪಾರ್ಲರಿಗೆ ಹೋಗಿ ಬಂದ್ರೂ ಅದರಿಂದ ಏನರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, ಹೌದಲ್ರಿ? ಸೊ ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿನಿ ರೀ. ಒಂದು 5-6 ನಿಮಿಷ ಮಸಾಜ್ ಮಾಡ್ಕೊಂಡಾದಮೇಲೆ ಜಸ್ಟ್ ನಾನು ಹಂಗೆ ನಾರ್ಮಲ್ ವಾಟ್ರಿಂದ ಎಲ್ಲನೂ ಸ್ವಚ್ಛಗೆ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿ ನೋಡಿರಿ. ಇಲ್ಲಿ ಮೊದಲಿನಕ್ಕಿಂತ ಇವಾಗ ಎಷ್ಟು ಚಂದ ನನ್ನ ಸ್ಕಿನ್ನ ಬ್ರೈಟಾಗಿ ಕಾಣಿಸ್ಲಿಕ್ಕತ್ತದ ನೋಡಿರಿ. ನಾ ಏನು ಹಚ್ಕೊಂಡಿಲ್ಲ, ನಿಮ್ಮ ಮುಂದೇನೆ ಇನ್ನೂ ಒರೆಸ್ಕೊಳಿತೀನಿ, ಮುಖಾನು ವಾಶ್ ಮಾಡ್ಕೊಳಿಕತ್ತೀನಿ. ಅಷ್ಟೊಂದು ಸೂಪರ್ ಆಗಿದೆ ನೋಡಿರಿ, ಎಷ್ಟು ಚಂದ. ವಾವ್, ಎಷ್ಟು ಚಂದ. ನನಗಂತೂ ಫುಲ್ ಸಾಫ್ಟಾಗಿ ತಣ್ಣಗಾಗಿದ್ದಾರೆ, ಆಮೇಲೆ ಸಾಫ್ಟು ಕೂಡ ಆಗಿದೆ. ತಣ್ಣಗೆ ಯಾಕೆ ಆಗಿದೆ ಅಂತಂದ್ರೆ ನಾವು ರೋಸ್ ವಾಟರ್ನ ಯೂಸ್ ಮಾಡೀವ್ರಿ. ಸೊ ಹಾಗಾಗಿ ವಾವ್, ಸಖತ್ತಾಗಿದೆ ಅಲ್ರಿ. ಸೊ ಇಲ್ಲಿ ತನಕ ಇಷ್ಟು ಚಂದ ಆಗಿರುವಂಥ ಒಂದು ಸೂಪರ್ ಆಗಿರುವಂಥ ಪೇಸ್ ಪ್ಯಾಕ್ನ ತೋರಿಸಿನಿ ನಿಮಗೆ. ಸೊ ಲೈಕ್ ಮಾಡ್ದಂಗೆ ಹೆಂಗೆ ಹೋಗ್ತೀರಿ ನೀವು, ಹೌದಲ್ರಿ? ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ರಿ. ಇದೇ ಥರ ಅಫೋರ್ಡೇಬಲ್ ಆಗಿರುವಂಥ ಸೂಪರ್ ಸೂಪರ್ ಆಗಿರುವಂಥ ನಿಮಗೆ ನಾನು ಇದೇ ಥರ ಪ್ಯಾಕ್ ಆಗಲಿ, ಆಮೇಲೆ ಹೇರ್ಸಿಗೆ ಸಂಬಂಧಿಸಿದ ವಿಡಿಯೋಸ್ ಆಗಲಿ ತೊಗೊಂಡು ಬರ್ತಿರ್ತೀನಿ. ಸೊ ನಾ ಎಲ್ಲ ಚಂದಂಗೆ ಅದನ್ನು ಮುಖ ಎಲ್ಲ ವಾಶ್ ಮಾಡಿದ್ಮೇಲೆ ನೀವು ಒಂದು ಸೂಪರ್ ಆಗಿರುವಂಥ ನಿಮ್ಮ ಹತ್ರ ಯಾವುದಾದ್ರೂ ಟೋನರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಈ ಟೋನರ್ನ ಸ್ಪ್ರೇ ಮಾಡ್ಕೊಳ್ರಿ. ನಮ್ಮ ಹತ್ರ ಟೋನರ್ ಇಲ್ಲಪ್ಪ ಅನ್ನೋರು ಎಲ್ಲಕ್ಕಿಂತ ಬೆಸ್ಟ್ ಅಫೋರ್ಡೆಬಲ್ ಆಗಿರುವಂಥ ಟೋನರ್ ಅಂತಂದರೆ ರೋಸ್ ವಾಟರ್. ರೋಸ್ ವಾಟರ್ ಪ್ರತಿಯೊಬ್ಬರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ರೀ. ಸೊ ಅದನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನಿಮ್ಮ ಮುಖಕ್ಕೆ ಈ ಥರ ಟ್ಯಾಪ್ ಮಾಡ್ಕೊಳ್ರಿ. ಯಾಕಂದರೆ ಇವಾಗ ನಾವು ಟೋನರ್ನ ಯೂಸ್ ಮಾಡಲೇಬೇಕಾಗುತ್ತೆ ರೀ. ನಾವು ಒಂದು ಮಸಾಜ್ ಮಾಡ್ಕೊಂಡಿವಲ್ಲ ಪ್ಯಾಕನ್ನು ಹಾಕ್ಕೊಂಡು, ಸೊ ಅದರೊಳಗೆ ನಮ್ಮ ಏನಾಗಿರ್ತವೆ ನಮ್ಮ ಓಪನ್ ಪೋರ್ಸಸ್ ಎಲ್ಲ ಓಪನ್ ಆಗಿರ್ತಾವೆ ರೀ. ಸೊ ಅದರೊಳಗೆ ಹೋಗಿ ಧೂಳೆಲ್ಲ ಕುಂದಿರಬಾರ್ದು, ಆಮೇಲೆ ನಮ್ಮ ಸ್ಕಿನ್ನ ಒಳಗಡೆಯಿಂದ ಗ್ಲೋಯಿ ಆಗುವಂಥ ಒಂದು ಪ್ರೊಸೆಸ್ ನಡೆದಿರುತ್ತೆ ರೀ. ಸೊ ಇದನ್ನು ಆದಷ್ಟು ನೀವು ನೈಟ್ ಟೈಮ್ ಮಾಡಿದರೆ ಭಾಳ ಒಳ್ಳೆಯದ್ರಿ. ಯಾಕಂದರೆ ನೀವು ನೈಟ್ ಟೈಮ್ ಹೊರಗಡೆ ಅಂತೂ ಎಲ್ಲಿ ಹೋಗೋದಿಲ್ಲ. ಸೊ ನೀವು ಈ ಥರ ಪ್ಯಾಕ್ ಹಾಕ್ಕೊಂಡು ನೀವು ನೈಟ್ ಟೈಮ್ ನೀವು ಇದನ್ನು ಒಂದು ಪ್ಯಾಕಿನ ಒಂದು ಕೆಲಸ ಮಾಡಿಬಿಟ್ರಪ್ಪ ಅಂತಂದ್ರೆ ನೈಟ್ ಎಲ್ಲ ಫುಲ್ ನಿಮ್ಮ ಸ್ಕಿನ್ನ ಒಂದು ರೆಸ್ಟ್ ಮಾಡ್ತಿರುತ್ತೆ ರೀ. ಸೊ ಅದಕ್ಕೆ ಒಳ್ಳೆಯ ಒಂದು ಉಸಿರಾಟ ಕೂಡ ಸಿಗುತ್ತೆ, ಯಾವ ಒಂದು ಗಾಳಿ ಧೂಳು ಏನೂ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಂಗೆ ಆಗುತ್ತೆ ರೀ. ಪಿಂಪಲ್ ಫ್ರೀ ಆಗುತ್ತೆ ರೀ, ಸ್ಕಿನ್ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಒಂದು ಬಂಪ್ಸು ಸಣ್ಣ ಸಣ್ಣ ಗುಳ್ಳೆಗಳು ಸಹಿತ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಆಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಕೂಡ ದೂರ ಆಗ್ತಾವೆ. ಆಮೇಲೆ ನಿಮ್ಮ ಡಾರ್ಕ್ ಸರ್ಕಲ್ ಕೂಡ ದೂರ ಆಗುತ್ತೆ. ಆಮೇಲೆ ನಿಮ್ಮ ಫೈ ಲೈನ್ಸ್ ಅಂತ ಹೇಳ್ತೀವಿ, ರಿಂಕಲ್ಸ್ ಅಂತ ಹೇಳ್ತೀರಿ, ಅಂದರೆ ಏಜ್ ಆಗಿದ್ದ ಮುಂಚೆ ನಿನ್ನ ನೇರಿಗೆಗಳು ಬೀಳ್ತಿರ್ತಾವೆ, ಅದು ಸಹಿತ ದೂರ ಆಗುತ್ತೆ. ಆಮೇಲೆ ನಿಮ್ಮ ತುಟಿ ಕೂಡ ಕಪ್ಪಗಾಗಿದೆ, ಅದು ಸಹಿತ
ಕಡಿಮೆ ಆಗುತ್ತೆ. ಈ ಥರ ನೀವು ಒಂದು ವೀಕಲ್ಲಿ ಒಂದು ಸಾರಿ ಏನಾದರೂ ಯೂಸ್ ಮಾಡ್ಕೊಳ್ರಿ, ಆದರೆ ಫಸ್ಟ್ ಟೈಮ್ಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇದು ಮಾತ್ರ 100% ಗ್ಯಾರಂಟಿ ರೀ. ಯಾಕಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ಸ್ಕಿನ್ನ, ನನ್ನ ಒಂದು ವಿಡಿಯೋನ ಯಾರು ಸ್ಟಾರ್ಟಿಂಗಿಂದ ನೋಡಿರ್ತೀರ ಅವರಿಗೆಲ್ಲ ಗೊತ್ತೇ ಇರುತ್ತೆ. ನನ್ನ ಸ್ಕಿನ್ನ ನೋಡಿರಿ ಎಷ್ಟು ಚಂದ ಪಳ ಪಳ ಅಂತ ಹೊಳಿಲಿಕ್ಕತ್ತದ. ನನ್ನ ಸ್ಕಿನ್ ಯಾವತ್ತಿದ್ರೂ ಡಲ್ ಅನಿಸೋದೇ ಇಲ್ಲರಿ ನನಗೆ, ಯಾಕಂದರೆ ನಾನು ಈ ಥರ ಟೋನರ್ ಆಗಲಿ ಪ್ಯಾಕ್ ಆಗಲಿ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ನನಗಂತ ಒಂದು ಸಾರಿನಾದರೂ ನಾನು ಒಂದು ಸ್ವಲ್ಪನಾದರೂ ನಾನು ಟೈಮ್ ತಗೊಂಡು ತಗೊಳ್ತೀನಿ ರೀ, ಊಟ ಬಿಟ್ಟಾದರೂ ಟೈಮ್ ತಗೊಳ್ತೀನಿ ನನಗಂತ ಹೇಳಿ ಸ್ವಲ್ಪ ನನ್ನ ಸ್ಕಿನ್ ಕೇರ್, ಆಮೇಲೆ ಸ್ವಲ್ಪ ಹೇರಿಂದ ಕೇರ್ ಮಾಡ್ಕೊಳ್ತೀನಿ ನಾನು. ಆಮೇಲೆ ಜೊತೆಗೆ ಡಯೆಟ್ ಕೂಡ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಎಲ್ಲನೂ ಮಾಡ್ತಿರ್ತೀನಿ. ಸೊ ಹಾಗಾಗಿ ನನ್ನ ಸ್ಕಿನ್ ಇಷ್ಟು ಚಂದ ಹೊಳಿತಾ ಇರುತ್ತೆ. ಯಾಕಂದರೆ ನಾವು ರಾಜ್ಯದಿಂದ ರಾಜ್ಯಕ್ಕೆ ಊರಿಂದ ಊರಿಗೆ ಭಾಳ ಅಡ್ಡಾಡ್ತಿರ್ತೀವಿ, ಅಲ್ಲಿ ಒಂದು ವಾತಾವರಣಕ್ಕೆ ತಕ್ಕಂಗೆ ನಮ್ಮ ಸ್ಕಿನ್ ಎಲ್ಲ ಬದಲಾಗ್ತಿರುತ್ತೆ. ಅಂದರೂ ನಾನು ಅದನ್ನು ನನ್ನ ಸ್ಕಿನ್ನನ್ನು ಬದಲಾವಣೆ ಆಗಲಿಕ್ಕೆ ಬಿಡೋಂಗಿಲ್ಲ, ಅಷ್ಟೊಂದು ಕೇರ್ ಮಾಡಿರ್ತೀನಿ. ಕೇರ್ ಅಂದರೆ ಅಷ್ಟು ತಲೆಯೇನು ಕೆಡ್ಸ್ಕೊಳ್ಳೋಕೆ ಹೋಗಂಗಿಲ್ಲ ರೀ, ನೀವು ಹಾಗೆಲ್ಲ ತಿಳ್ಕೊಂಡಿರಿ ಅಂಥೇಳಿ. ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅಂತ ಮೊದಲೇ ಯೂಸ್ ಮಾಡೋಂಗಿಲ್ಲ ರೀ, ಇಲ್ಲ ಅಷ್ಟೊಂದು ಸೂಪರ್ ಆಗಿರುವಂಥ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಇರ್ತಾರೆ. ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ದುಡ್ಡು ಯಾಕೆ ವೇಸ್ಟ್ ಮಾಡೋಣ, ಹೌದಲ್ರಿ? ಅದಕ್ಕಿಂತ ಸೂಪರ್ ಆಗಿರುವಂಥ ಡಬಲ್ ತ್ರಿಬಲ್ ಬ್ರೈಟ್ನಿಂಗ್ ಆಮೇಲೆ ಗ್ಲೋಯಿಂಗ್ ಮಾಡುವಂಥ ನಮ್ಮ ಸ್ಕಿನ್ನನ್ನು ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಮನೆಯೊಳಗೆ ಕಿಚನಾಗ ಸಿಗ್ತಾವ್ರಿ ನಮಗೆ ಆರಾಮಾಗಿ. ಸುಮ್ಮನೆ ನಾವು ಪಾರ್ಲರಿಗೆ ಹೋಗ್ತೀವಿ ಅಲ್ಲಿ ಇಲ್ಲೇ ಹೋಗ್ತೀವಿ, ಅದೆಲ್ಲ ಬಿಟ್ಟುಬಿಡ್ರಿ. ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಮಾಡಿಕೊಳ್ರಿ. ಸೊ ಮತ್ತೆ ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕಪ್ಪ ಅಂತ ಅನಿಸಿದ್ರೆ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿರಿ, ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.